ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜಿಮ್ಸ್ ಎರಡನೆಯ ಘಟಿಕೋತ್ಸವ ಗುಲ್ಬರ್ಗ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಇಂದು ಅದ್ದೂರಿಯಾಗಿ ನಡೆಯಿತು. ಕಲಬುರಗಿಯ ಪ್ರತಿಷ್ಠಿತ ಜೇಮ್ಸ್ ಕಾಲೇಜಿನ ಎರಡನೆಯ ಘಟಿಕೋತ್ಸವ ಇಂದು ನಡೆಯಿತು. ರಾಜ್ಯದ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ರು. ಆರಂಭದಲ್ಲಿ ಮುಖ್ಯ ಅತಿಥಿಗಳನ್ನ ವಾದ್ಯ ಮೇಳಗೊಂದಿಗೆ ವೇದಿಕೆಗೆ ಕರೆತರಲಾಯಿತು. ನಂತರ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಘಟಿಕೋತ್ಸವವನ್ನು ಉದ್ಘಾಟಿಸಿದರು. ಶ್ರೀ ಸಾಯಿ ಕ್ಲಾತ್ ಸ್ಟೋರ್, ಶುಭ ಸಮಾರಂಭಗಳಿಗೆ ಬಟ್ಟೆಗಳ ಸಂಪೂರ್ಣ ಶೋರೂಮ್, ನಗರೇಶ್ವರ ಶಾಲೆ ಎದುರುಗಡೆ ನೆಹರು ಗಂಜ್ ಕಲಬುರಗಿ ಹಾಗೂ ಪಾಪನಾಶ್ ಗೇಟ್ ಹತ್ತಿರ ಶಿವನಗರ್ ಬೀದರ್. ಉತ್ಸವದಲ್ಲಿ ವೈದ್ಯಕೀಯ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಪದವಿ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿದರು. ನಂತರ ಘಟಿಕೋತ್ಸವ ಭಾಷಣ ಮಾಡಿದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಜಿಮ್ಸ್ ಸ್ನಾತಕೋತ್ತರ ಕೋರ್ಸ್ ಆರಂಭಕ್ಕೆ ಅಗತ್ಯವಿರುವ ಹಣಕಾಸಿನ ಸಹಾಯವನ್ನ KKRDB ವತಿಯಿಂದ ಈಗಾಗಲೇ ಒದಗಿಸಲಾಗಿದೆ. ಮುಂದೆಯೂ KKRDB ಜಿಮ್ಸ್ಗೆ ಅಗತ್ಯವಿರುವ ಎಲ್ಲಾ ಸಹಕಾರ ನೀಡಲಿದೆ ಎಂದು ಭರವಸೆಯನ್ನ ನೀಡಿದ್ರು. ಶ್ರೀ ಸಾಯಿ ಕ್ಲಾತ್ ಸ್ಟೋರ್, ಶುಭ ಸಮಾರಂಭಗಳಿಗೆ ಬಟ್ಟೆಗಳ ಸಂಪೂರ್ಣ ಶೋರೂಮ್, ನಗರೇಶ್ವರ ಶಾಲೆ ಎದುರುಗಡೆ ನೆಹರು ಗಂಜ್ ಕಲಬುರಗಿ ಹಾಗೂ ಪಾಪನಾಶ್ ಗೇಟ್ ಹತ್ತಿರ ಶಿವನಗರ್ ಬೀದರ್. ಕೊಟ್ಟಿದ್ದಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ನನಗೆ ಕವಿತಾ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿದ್ರು, ಸರ್ ಈಗ ಕೋವಿಡ್ ಆಗಿದ ಕಾರಣಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸದಾಗಿ PG ಕಾಲೇಜ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ತಾವು ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಅನುದಾನ ಕೊಟ್ರೆ ಫೈನಾನ್ಸ್ ಅವರು ನಮಗೆ ಪರ್ಮಿಷನ್ ಅನ್ನ ಕೊಡ್ತಾರೆ ಅಂತ ಮಾತನ್ನ ಹೇಳಿದ್ರು. ನಮ್ಮ ಕವಿತಾ ಮೇಡಮ್ ಅವರು ಮತ್ತು ನಮ್ಮ ಶಫಿ ಸರ್ ಅವರು ಹೇಳಿದ್ಮೇಲೆ ನಾನು ತಕ್ಷಣನೇ ಆ ಪತ್ರ ಬರೆದು ಆ PG ಸೆಂಟರ್ ಪ್ರಾರಂಭ ಮಾಡಲಿಕ್ಕೆ ಎಷ್ಟು ಅನುದಾನ ಬೇಕಾಗುತ್ತೆ ಅದು ಎಲ್ಲವನ್ನೂ ಕೂಡ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ನಾವು ಕೊಡ್ತೇವೆ ಅಂತನೋ ಮಾತನ್ನ ಹೇಳಿ ಸರ್ಕಾರಕ್ಕೆ ಮನವೊಲಿಸಿ ಇವತ್ತು ದಿವಸ PG ಸೆಂಟರ್ ಅನ್ನ ನಮ್ಮ ಕಲಬುರಗಿಯಲ್ಲಿ ಪ್ರಾರಂಭ ಆಗಿರುವಂತದ್ದು. ಇಡೀ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಆರೋಗ್ಯವಂತ ಭಾರತ ಆಗ್ಬೇಕು ಅಂತನ್ನುವ ಸಂಕಲ್ಪದೊಂದಿಗೆ ಮಾನ್ಯ ನರೇಂದ್ರ ಮೋದಿಜಿಯವರು ಈ ಕೋವಿಡ್ ಸಂದರ್ಭದಲ್ಲಿ ಹೆಚ್ಚು ಆದ್ಯತೆಯನ್ನ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಆರೋಗ್ಯಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಟ್ಟು ಇವತ್ತು ಆರೋಗ್ಯವಂತ ಭಾರತ ಆಗ್ಬೇಕು ಅಂತನ್ನುವ ನಿಟ್ಟಿನಿಂದ ಇಡೀ ವಿಶ್ವದಲ್ಲಿ ಹೆಚ್ಚು ಕೋವಿಡ್ 100 ಅನ್ನ ಕೊಡೋದ್ರ ಮುಖಾಂತರ 130 crore ಜನರಿಗಿಂತ ಹೆಚ್ಚು ಜನರಿಗೆ ಇವತ್ತು ಈ ಒಂದು ವ್ಯಾಕ್ಸಿನೇಷನ್ ಕೊಡೋದ್ರ ಮುಖಾಂತರ ಇವತ್ತು ಆರೋಗ್ಯವಂತ ಭಾರತವನ್ನ ಕಟ್ಟಲಿಕ್ಕೆ ಮಾನ್ಯ ಮೋದಿಜಿಯವರು ಸಂಕಲ್ಪವನ್ನ ತೊಟ್ಟಿರುವಂತದ್ದು. ಅದೇ ರೀತಿ ರಾಜ್ಯದಲ್ಲಿ
ಆರೋಗ್ಯವಂತ ಕಲ್ಯಾಣ ಕರ್ನಾಟಕ ಮತ್ತು ಆರೋಗ್ಯವಂತ ಕರ್ನಾಟಕ ಆಗಬೇಕು ಅಂತ ಅನ್ನೋ ಸಂಕಲ್ಪದಿಂದ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಇವತ್ತು ಆರೋಗ್ಯ ಇಲಾಖೆಗೆ ಹೆಚ್ಚು ಆದ್ಯತೆಯನ್ನ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಬಳಿಕ ಜಿಮ್ಸ್ ನಿರ್ದೇಶಕಿ ಡಾಕ್ಟರ್ ಕವಿತಾ ಪಾಟೀಲ್ ಅವರು ವೈದ್ಯಕೀಯ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದ್ರು. By the Indian Medical Council regulation, due my teachers freely and upon my honor. Thank you all. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ದಯಾನಂದ ಅಕ್ಸರ್, ಜಿಮ್ಸ್ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ಎಸ್ಆರ್, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಶಫಿಯುದ್ದೀನ್, ಆಡಳಿತಾಧಿಕಾರಿ ಪಾರ್ವತಿ ಸೇರಿದಂತೆ ಜಿಮ್ಸ್ ಬೋಧಕರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.